ಹಬ್ಬದ ಸಂದರ್ಭದಲ್ಲಿ ಎಲ್ಲ ಜನರು ಕಾನೂನಿನ ಜೊತೆಗೆ ಸಹಕರಿಸಬೇಕು, ಯಾವುದೇ ರೀತಿ ಗದ್ದಲ ಗೊಂದಲಕ್ಕೆ ಅವಕಾಶ ಇಲ್ಲ ಎಂದು ಬಾಗಲಕೋಟ್ ಪೊಲೀಸ್ ವರಿಷ್ಠಾಧಿಕಾರಿ ಜಯಪ್ರಕಾಶ್ ಹೇಳಿದರು. ಮಂಗಳವಾರದಂದು ಶಹರ ಪೊಲೀಸ್ ಠಾಣೆಯಲ್ಲಿ ನಡೆದ ಶಾಂತಿ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾನೂನು ನಮಗೆ ಅವಕಾಶ ನೀಡಿದೆ ಎಂದು ಪೊಲೀಸ್ ಯೂನಿಫಾರ್ಮ್ ಹಾಕಿಕೊಂಡು ಇಲ್ಲಿ ಕುಳಿತಿರುವ ಹಾಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಾನೂನನ್ನು ಪಾಲಿಸುವ ಕರ್ತವ್ಯವನ್ನು ಯಾರು ಕೂಡ ಮರೆಯಬಾರದು ಎಂದರು. ಬಕ್ರೀದ್ ಹಬ್ಬ ಆಚರಣೆ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನು ಅಂಜುಮಾನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಉಸ್ಮಾನ್ ಗನಿ ಹುಮ್ನಾಬಾದ್ ನೀಡಿ, ಮುಸ್ಲಿಮರು ಯಾವುದೇ ಕಾರಣಕ್ಕೂ ಕಾನೂನು ಕೈಗೆ ತೆಗೆದುಕೊಳ್ಳುವುದಿಲ್ಲ, ಸಂಸ್ಥೆ ಸಭೆಯಲ್ಲಿ ಯಾರೊಬ್ಬರು ಗೋ ಹತ್ಯೆ ಮಾಡಬಾರದು ಎಂದು ಕಟ್ಟಪ್ಪಣೆ ನೀಡಲಾಗಿದೆ ಎಂದರು. ನಗರದ ಹಲವಾರು ಸಮಸ್ಯೆಗಳ ಬಗ್ಗೆ ಸಿಸಿ ಚಂದ್ರಪಟ್, ಬಸವರಾಜ್ ಮಠದ್, ಮಹಂತಪ್ಪ ಚೆನ್ನಿ, ಸುಲೇಮಾನ್ ಚೋಪ್ದಾರ್, ಪ್ರದೀಪ್ ಅಮರಣ್ಣವರ್, ಯಲ್ಲಪ್ಪ ಪೂಜಾರಿ, ಜಿಎಚ್ ಗುಳೇದ್, ಅಹಮದ ಸಾಬ್ ಭಾಗ್ವಾನ್, ಕಂಡಕ್ಟರ್ ವೆಂಕಟೇಶ್ ಚುಲ್ಕುಂಟಿ ಮತ್ತಿತರರು ಮಾತನಾಡಿದರು. ವೇದಿಕೆಯಲ್ಲಿ ಡಿಎಸ್ಪಿ ಪ್ರಶಾಂತ್ ಮುಳ್ಳೋಳಿ, ಸಿಪಿಐ ಹೊಸಕೇರಪ್ಪ ಕೋಳೂರ್, ಗ್ರೇಡ್ 2 ತಹಶೀಲ್ದಾರ್ ರತ್ನಮ್ಮ, ನಗರಸಭೆ ಪರಿಸರ ಇಲಾಖೆ ಅಧಿಕಾರಿ ಆನಂದ್ ಬದಿ, ವ್ಯವಸ್ಥಾಪಕ ನಬೀಬ್ ಸಾಬ್ ಕಂದಕಲ್, ಶಹರ ಠಾಣೆ ಪಿಎಸ್ಐ ಶಾಂತಾಹಳ್ಳಿ, ಗ್ರಾಮೀಣ ಠಾಣೆ ಪಿಎಸ್ಐ ಎಸ್ಪಿ ಪಾಟೀಲ್, ಹುಣಗುಂದ್ ಪಿಎಸ್ಐ ಎಸ್ಎಚ್ ನಾಯಕ್, ಪಶು ವೈದ್ಯರಾದ ಹಿರೇಮಠ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದಾವಲ್ ಸೇಡಂ, ಭಾರತ್ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.